ನಮಸ್ಕಾರ ವೀಕ್ಷಕರೇ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತೀವಿ ಬನ್ರಿ ಇವತ್ತಿನ ವಿಷಯದ ಬಗ್ಗೆ ಏನು ಚರ್ಚೆ ಮಾಡ್ತೀವಿ ಅಂದ್ರೆ ನೋಡ್ರಿ ಇವತ್ತು ನಮ್ಮ ಭಾರತ ತಂಡ ಮತ್ತು ನ್ಯೂಜಿಲೆಂಡ್ ಇವಿನ ಅದ್ಭುತವಾದಂಥ ಟಿ ಟ್ವೆಂಟಿ ಪಂದ್ಯ ನಡೀತಾ ಇದೆ ಈ ಪಂದ್ಯ ಈ ಪಂದ್ಯದ ಕೂಡ ನ್ಯೂಸ್ ಬಗ್ಗೆ ಚರ್ಚೆ ಮಾಡ್ತೀವಿ ಕೆಲವೊಂದು ನ್ಯೂಸ್ಗಳಿದ್ದಾವೆ ಆ ನ್ಯೂಸ್ ಗಳು ಇಂಪಾರ್ಟೆಂಟ್ ಇದೆ ಆ ಏನೇನು ನ್ಯೂಸ್ ಇದೆ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ನೋಡಿರಿ ವಿಡಿಯೋ ಕೊನೆವರೆಗೂ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಕೂಡ ಆಗಿ ಸಪೋರ್ಟ್ ಮಾಡಿ ನೋಡಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ ಮೊದಲನೇ ಬಾರಿ ಏನ್ ವೀಡಿಯೋ ಕೊನೆವರೆಗೂ ನೋಡಿರಿ ನಾವು ಮಾಡಿದಂಥ ವೀಡಿಯೋ ನಿಮಗೆ ಅರ್ಥವಾಗುತ್ತೆ ಆಮೇಲೆ ಬೆಲ್ಲಕ್ಕನ್ ಕೂಡ ಒತ್ತಿ ನಾವು ಮಾಡಿದಂಥ ಒಂದು ಮೆಸೇಜ್ ಮುಖಾಂತರ ಬರುತ್ತೆ ನೀವು ಕೂಡ ನೋಡಿ ಖುಷಿ ಪಡಿ ಸ್ನೇಹಿತರೆ ಮೊದಲನೇ ವಿಷಯ ಏನಪ್ಪ ಅಂದ್ರೆ ಭಾರತ ಮತ್ತು ನ್ಯೂಜಿಲೆಂಡ್ ಇವತ್ತಿನ ಟಿ ಟ್ವೆಂಟಿ ಪಂದ್ಯ ನಡೀತಾ ಇದೆ ಇವತ್ತು ಸಾಯಂಕಾಲ ಏಳು ಗಂಟೆಗೆ ಸಂದ್ರೆ ಇದು ನಮ್ಮ ಭಾರತ ತಂಡಕ್ಕೆ ಒಂದು ಡಿಸೈಡರ್ ಪಂದ್ಯ ಹಾಗೆ ಸಿಂದ್ರೆ ಮಾಡುವಲ್ಲ ಮಡಿ ಏನು ಹಾಗೆ ಈ ಪಂದ್ಯ ಇದೆ ಹಾಗಾಗಿ ನಾವು ಗೆಲ್ಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ತಂಡ ಇವತ್ತು ದೊಡ್ಡ ಚೇಂಜಸ್ ಕೂಡ ಮಾಡ್ತಾ ಇದ್ದಾರೆ ಯಾರ್ಯಾರು ಚೇಂಜ್ ಮಾಡ್ತಾರೆ ಎರಡನೇ ನ್ಯೂಸ್ ಏನಪ್ಪಾ ಅಂದ್ರೆ ನೀವು ಕೂಡ ನೋಡಬಹುದು ಇಲ್ಲಿ ಪಿಚ್ ರಿಪೋರ್ಟರ್ ಬಗ್ಗೆ ಮಾತು ಮಾತಾಡ್ಕೊಂಡು ಬರೋಣ ಪಿಚ್ ರಿಪೋರ್ಟರ್ ಒಂದು ಅದ್ಭುತವಾದಂತ ನರೇಂದ್ರ ಮೋದಿ ಸ್ಟೇಡಿಯಂ ಇದು ಅಹಮದಾಬಾದ್ನಲ್ಲಿ ಈ ಈ ಪಂದ್ಯ ನಡೀತಾ ಇದೆ ಈ ಪಂದ್ಯ ನಮ್ಮ ಭಾರತ ತಂಡಕ್ಕೆ ಅತಿ ಅಮೂಲ್ಯವಾದಂತದ್ದು ಈ ಈ ಮೈದಾನದಲ್ಲಿ ಅಂದ್ರೆ ನೋಡಬಹುದು ಒಟ್ಟಾರೆ ಒಂಬತ್ತು ಪಂದ್ಯಗಳಲ್ಲಿ ಅತಿ ಹೆಚ್ಚು ಅಂದ್ರೆ ಐದು ಫಸ್ಟ್ ಬ್ಯಾಟಿಂಗ್ ಮಾಡಿದವರೇ ಗೆದ್ದಿದ್ದಾರೆ ಇಲ್ಲ ಹೈಸ್ಟ್ ಸ್ಕೋರ್ ಕೂಡ ಫಸ್ಟ್ ಬ್ಯಾಟಿಂಗ್ ಮಾಡಿದವರೇ ಮಾಡಿದ್ದಾರೆ ನೂರ ಐವತ್ತೆರಡು ರನ್ ಮಾತ್ರ ಒಂದು ಹೈಯೆಸ್ಟ್ ಸ್ಕೋರ್ ಇದೆ ನೂರ ಐವತ್ತೆರಡು ರನ್ ಹಾಗಾಗಿ ಇಲ್ಲಿ ಚೇಂಜ್ ಮಾಡಿ ಗೆದ್ದಿರೋದು ಎಷ್ಟಪ್ಪ ಅಂದರೆ ನೂರ ನಲವತ್ತೈದು ರನ್ ಸಿ ಇಲ್ಲಿ ನೂರ ಎಂಬತ್ತು ನೂರ ತೊಂಬತ್ತು ರನ್ ಹೊಡೆದ್ರೆ ಹೊಡೆದ್ರೆ ಒಂದು ವೇಳೆ ಹೊಡೆದ್ರೆ ಹೊಡೆಯಲ್ಲ ಒಂದು ಹೊಡೆದ್ರೆ ಅಷ್ಟು ರನ್ ಹೊಡೆದ್ರೆ ಎಲ್ಲದಂತೂ ಗ್ಯಾರಂಟಿ ನಿಸಿದ್ರೆ ಫಸ್ಟ್ ಬ್ಯಾಟ್ಸ್ಮನ್ ಮಾಡಿದ್ರು ಯಾಕಂದ್ರೆ ಸ್ಪಿಚ್ ಬಾಲರ್ಗಳಿಗೆ ಅತಿ ಅಮೂಲ್ಯವಾದಂಥ ಹೇಳಿ ಮಾಡಿಸಿದಂಥ ಸ್ಪಿಚ್ ಇದೆ ಹಾಗಾಗಿ ಬ್ಯಾಟರ್ಗಳಿಗೆ ಇಲ್ಲ ಇವತ್ತು ಬಾಲರ್ಗಳು ಇವತ್ತು ಕೂಡ ಬಾಲರ್ಗಳ ಹಾವಳಿ ನಡೀತದೆ ಅಂತ ನನ್ನ ಅಭಿಪ್ರಾಯ ಅಂದ್ರೆ ಏನಂತೀರ ಇವತ್ತು ಈ ಬ್ಯಾಟಿಂಗ್ ಹಾವಳಿ ನಡೀತಾ ಮತ್ತೆ ಬಾಲರ್ ಹಾವಳಿ ಮಾಡ್ತಾ ಕಾಮೆಂಟ್ ಮಾಡಿ ಹಾಗೆಯೇ ಇನ್ನೊಂದು ಏನಪ್ಪಾ ಅಂದ್ರೆ ನೋಡ್ಬೋದು ಇಲ್ಲಿ ಹೆಡ್ ಟು ಹೆಡ್ ಸಂದರೆ ಇಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ಇದು ಮೂರನೇ ನ್ಯೂಸು ಭಾರತ ನ್ಯೂಜಿಲೆಂಡ್ ನಡುವಿನ ಒಟ್ಟಾರೆಯಾಗಿ ಇಪ್ಪತ್ನಾಲ್ಕು ಪಂದ್ಯ ಆಡಿದ್ದಾರೆ ಇಪ್ಪತ್ನಾಲ್ಕು ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಹದಿಮೂರು ಪಂದ್ಯ ಗೆದ್ದು ಒಟ್ಟು ಹತ್ತು ಪಂದ್ಯ ಮಾತ್ರ ಸೋತಿದೆ ಒಂದು ಟೈ ಆಗಿದೆ ಸಂದ್ರೆ ನೋಡಬಹುದು ಹದಿಮೂರು ಪಂದ್ಯ ಗೆದ್ರೆ ನಮ್ಮ ಭಾರತ ತಂಡ ಒಂದು ಸ್ಟ್ರಾಂಗ್ ಇದೆ ಹಾಗಾಗಿ ಇವಾಗ ನೋಡಬಹುದು ಅದರ ಟೀಮ್ ಅಂತೂ ತುಂಬಾ ಚೆನ್ನಾಗಿದೆ ಸಿಂದ್ರೆ ಇವತ್ತು ನಮ್ಮ ಭಾರತ ತಂಡ ಸೂಪರ್ ಆಗಿ ಗೆಲ್ತಾರೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಪ್ಲೇಯಿಂಗ್ ಎಲ್ ಯಾರು ಬದಲಾವಣೆ ಆಗ್ತಾರೆ ಅಂದ್ರೆ ಇಲ್ಲಿ ಇನ್ನೊಬ್ಬ ಅಂದ್ರೆ ಇಲ್ಲಿ ಚಹಾಲ್ ಕೂಡ ಹೊರಗಡೆ ಹೋಗಬಹುದು ಹಾಗೆನೇ ಇಲ್ಲಿ ಮತ್ತೊಬ್ಬ ಇಲ್ಲಿ ಶುಭ್ಮನ್ ಗಿಲ್ ಕೂಡ ಹೊರಗಡೆ ಹೋಗಬಹುದು ಇವ್ರ ಪದಕ್ಕೆ ಪ್ರತಿ ವಿಷಯ ಬರ್ಬೋದು ಆ ಕಡೆಯಿಂದ ಉಮರನ್ ಮಲ್ಲಿ ಕೂಡ ಬರ್ಬೋದು ಹಾಗೆ ಕುಲ್ದೀಪ್ ಯಾದವಂತೂ ಇದೇ ತರ ಸ್ಪಿನ್ ಬೇಕು ವಾಷಿಂಗ್ಟನ್ ಸಂದ್ರೆ ಇರ್ತಾರೆ ಹಾರ್ದಿಕ್ ಪಾಂಡೆ ಇರ್ತಾರೆ ಇರ್ತಾರೆ ತ್ರಿಪಾಠಿ ಸೂರ್ಯಕುಮಾರ್ ಅದ್ ಮತ್ತೆ ಇಲ್ಲಿ ನೋಡಬಹುದು ಶಿವಂ ಮಾವಿ ಕೂಡ ಇದ್ದಾರೆ ಕೂಡ ಹರ್ಷದೀಪ್ ಸಿಂಗ್ ಕೂಡ ಇರ್ತಾರೆ ಅವರಿಗೆ ಹೆಲ್ಪ್ ಆಗುತ್ತೆ ಸ್ವಿಂಗ್ ಸ್ವಿಂಗ್ ಆಗುತ್ತೆ ಬಾಲ ಹರ್ಷದೀಪ್ ಸಿಂಗ್ ಅವರು ಸ್ಪೆಷಲಿಸ್ಟ್ ಯಾರ ಸ್ಪೆಷಲಿಸ್ಟ್ ಇದಾರೆ ಹಾಗಾಗಿ ಅವರು ಕೂಡ ಪಂದ್ಯದಲ್ಲಿ ನಮ್ಮ ಭಾರತ ತಂಡಕ್ಕೆ ಅದ್ಭುತವಾದ ಹೇಳಿ ಮಾಡಿದಂತ ಆಟಗಾರ ಹಾಗೆನೇ ನೋಡಬಹುದು ಒಂದೊಂದು ಏನು ವಿಷಯ ಇವಾಗ ಈಗ ತಾನೇ ಬರ್ತಾ ಇರೋದು ಐ ಪಿ ಎಲ್ ಸ್ನಿಹಿತರೆ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡ ಒಂದು ಇದೆ ಅದರಲ್ಲಿ ನೋಡಬಹುದು ಇಲ್ಲಿ ಮಹಿಳೆಯರ ಐ ಪಿ ಎಲ್ ಆರ್ ಸಿ ಬಿ ತಂಡದಲ್ಲಿ ಇದೆ ಮೆಗಾ ಎಕ್ಸನ್ ಕೂಡ ನಡೆಯಲಿದೆ ಫೆಬ್ರವರಿ ಹನ್ನೊಂದು ಹಾಗೆ ಹದಿಮೂರು ತಾರೀಕಿಗೆ ಮೆಗಾ ಎಕ್ಸನ್ ಕೂಡ ನಡೆಯಲಿದೆ ನೀವು ಕೂಡ ನೋಡದೆ ಮರಿಬೇಡಿ ಯಾರ್ಯಾರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರ್ತಾರೆ ಎಂಬುದು ಅವತ್ತು ನೀವು ನಾವು ನಿರ್ದಿಷ್ಟವಾಗಿ ಇವರೇ ಬಂದ್ರು ಅಂತ ಹೇಳ್ತೀವಿ ಯಾರ್ಯಾರು ಬರ್ತಾ ಇರ್ತಾರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗುವಂತ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ಸಿಗೊಂಡ್ರೆ ಮುಂದಿನಲ್ಲಿ ಬೈ ಬೈ ಟೇಕ್ ಕೇರ್ ಅಲ್ಲಿವರೆಗೂ ಆರಾಮ